ಹಲೋ ಫ್ರೆಂಡ್ಸ್, ಇದು ಶಿಕಾರಿ ಪಳ್ಳ ಟಮ್ಲಾರ್ ಪಿಜನ್ಸಿಂದ. ಇವತ್ತಿನ ಟಾಪಿಕ್ ಏನಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಏನೇನು ವಿಡಿಯೋಗಳು ಹಾಕಿದ್ದೆ ಅದೇ ಥರನೇ ಈ ವಿಡಿಯೋಗಳಲ್ಲಿ ಈ ಚಾನಲಲ್ಲೂ ನಾನು ಸೇಮ್ ಅದೇ ಥರನೇ ವಿಡಿಯೋಗಳು ಹಾಕ್ತೀನಿ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಡೀಪಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಇವತ್ತು ಬಂದುಬಿಟ್ಟು ನಾನು ಬಾಡಿ ಶೇಪು ಹೆಂಗಿರಬೇಕು, ಅಕ್ಕಿಯಲ್ಲಿ ಹೆಂಗೆ ಸೆಲೆಕ್ಷನ್ ಮಾಡಬೇಕು, ಯಾವ್ಯಾವ ಬಾಡಿ ಶೇಪು ಯಾವ್ಯಾವ ಥರ ಕೆಲಸ ಮಾಡುತ್ತೆ, ಯಾವ್ಯಾವ ಥರ ಅಕ್ಕಿ ಆಡೋದ್ರಲ್ಲಿ ನಿಮಗೆ ಯೂಸ್ ಆಗುತ್ತೆ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಅದು ನೀವು ನೋಡಿಕೊಂಡು ಆ ಥರ ಅಕ್ಕಿಗಳು ನೀವು ಚಾಯ್ಸ್ ಮಾಡಿ ತೊಗೊಳ್ಳಿ, ನಿಮ್ಗೆ ರಿಸಲ್ಟ್ ಬರುತ್ತೆ. ಆಮೇಲೆ ಜೊತೆ ಹಾಕೋದ್ರಲ್ಲೂ ಅಷ್ಟೇ, ನಿಮಗೆ ಫುಲ್ ಈಸಿ ಆಗುತ್ತೆ. ಈ ಮೇನ್ ಬಂದುಬಿಟ್ಟು ಅಕ್ಕಿಯಲ್ಲಿ ಬಾಡಿ ಶೇಪು, ರೆಕ್ಕೆ ಮತ್ತು ಬಾಲ, ಈ ಸಿಂಡಮ್ಗಳಿದ್ರೇ ನಿಮಗೆ ಕಣ್ಣು ಇಂಪಾರ್ಟೆಂಟ್ ಇದೆ ಸ್ವಲ್ಪ, ಅಂದರೆ ಬಾಡಿ ಶೇಪು ಮೇನ್ ಮುಖ್ಯ. ಈ ಬಾಡಿ ಶೇಪ್ ನೋಡಿಬಿಟ್ಟು ಮತ್ತು ಈ ಅಕ್ಕಿ ಮೇಲೆ ಇರೋ ಬಣ್ಣ ಇದೆಲ್ಲ ಮ್ಯಾಚ್ ಮಾಡಿ ನೀವು ಜೊತೆಗಳು ಹಾಕ್ಬೇಕಾಗುತ್ತೆ. ಆವಾಗ ನಿಮಗೆ ಒಂದು ಒಳ್ಳೆ ರಿಸಲ್ಟು ಪಟಗಳು ಬರುತ್ತೆ. ನೀವು ಕಲರು ಮಿಸ್ಮ್ಯಾಚ್ ಮಾಡಿದ್ರೇನು ಅಕ್ಕಿಗಳಲ್ಲಿ ಅದು ಕಲರ್ ಹೊಡೆದೋಗುತ್ತೆ, ಆ ಕಲರಿಂದನೂ ಅಕ್ಕಿಗಳು ಆಡಲ್ಲ. ಕಣ್ಣಲ್ಲೆಲ್ಲ ಇದ್ರೇನು ಬಾಡಿ ಶೇಪಲ್ಲಿ ಇಲ್ಲ ಅಂದರೆ, ಕಲರ್ ಇಲ್ಲ ಅಂದ್ರೂ ಅಕ್ಕಿಗಳು ಆಡೋಕ್ಕೋಗಲ್ಲ. ಒಂದು ಒಳ್ಳೆ ಬಾಡಿ ಶೇಪು ಇರಬೇಕು ಅಕ್ಕಿಯಲ್ಲಿ, ಆವಾಗಲೇ ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ ಅಕ್ಕಿ ಆಡೋಕ್ಕೂ. ಈ ಅಕ್ಕಿಯಲ್ಲಿ ನೋಡಿ ಫ್ರೆಂಡ್ಸ್, ಇದು ಬಾಡಿ ಶೇಪು. ಈ ಥರ ಇದಕ್ಕೆ ಬಂದುಬಿಟ್ಟು ನಿಮಗೆ ಸಿಂಗಲ್ ಚೆಸ್ಟ್ ಬಾಡಿ, ಡಬಲ್ ಚೆಸ್ಟ್ ಬಾಡಿ ಥರ ಅಂತ ಬರುತ್ತೆ. ಇದು ಡಬಲ್ ಚೆಸ್ಟ್ ಬಾಡಿ ಇರುತ್ತಲ್ಲ, ಅದೊಂದು ಸ್ವಲ್ಪ ಮೇಲೆಯೇ ಸುತ್ತುತ್ತೆ ಅಕ್ಕಿ, ಮನೆ ಮೇಲೇ ಆಡುತ್ತೆ ಅಕ್ಕಿ ಜಾಸ್ತಿ. ಇದು ಸಿಂಗಲ್ ಬಾಡಿ ಇರುತ್ತಲ್ಲ, ಸಿಂಗಲ್ ಚೆಸ್ಟು, ಅದು ಬಂದುಬಿಟ್ಟು ನಿಮಗೆ ಲಾಂಗು ಆಡುತ್ತೆ ಅಕ್ಕಿ. ರೌಂಡು ಮನೆ ಮೇಲೆ ಜಾಸ್ತಿ ರೌಂಡ್ ಹೊಡೆಯಲ್ಲ, ಉದ್ದ ಆಡುತ್ತೆ, ನಾಲ್ಕು ಸೈಡು ಆಡುತ್ತೆ. ಈ ಬಾಡಿ ಶೇಪಲ್ಲಿ ನೋಡಿ, ಇದು ನಿಂತ್ಕೊಂಡಿರೋ ಸ್ಟೈಲು, ಆಮೇಲೆ ಇದರದ್ದು ತಲೆ ಶೇಪು, ಈ ಚೋಂಚು, ಆಮೇಲೆ ಇದರದ್ದು ರೆಕ್ಕೆ, ಇದು ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ಒಳ್ಳೆ ಅಕ್ಕಿ, ಒಳ್ಳೆ ಬಾಡಿ ಶೇಪ್ ಅಕ್ಕಿ ಇದು. ಇದು ನಿಂತ್ಕೊಂಡಿರೋದು ಅಕ್ಕಿ, ಇದು ಹೊಡೆದ್ರೇನು, ಏಟು ಹೊಡೆದ್ರೇನು ಚೆನ್ನಾಗಿ ಎಳದಿ ಹೊಡಿಯುತ್ತೆ ಅಕ್ಕಿ ಏಟು. ಈ ಥರ ಬಾಡಿ ಶೇಪ್ ಇರೋ ಅಕ್ಕಿಗಳಲ್ಲಿ ಬಾಜಿ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ, ಆದರೆ ನಿಮಗೆ ಚೆನ್ನಾಗಿ ಅಕ್ಕಿ ಬಂದುಬಿಟ್ಟು ಚೆನ್ನಾಗಿ ಆಡುತ್ತೆ. ಈ ಥರ ಬಾಡಿ ಶೇಪ್ ನೀವು ತೊಗೊಂಡು ಚೂಸ್ ಮಾಡಿ. ಇದು ಬಾಲ ಬಂದುಬಿಟ್ಟು ನಿಮಗೆ ಸಿಂಗಲ್ ಟೈಲ್ ಇರೋ ಬಾಲ, ಆಮೇಲೆ ಬಾಲ ಮತ್ತು ಜೋಬಡಿ ಬಾಲ ಅಂತಾರೆ. ಈ ಥರ ಬಾಲದಲ್ಲೂ ನಿಮಗೆ ಸುಮಾರು ಸಿಂಟಮ್ಗಳಿಸಿದೆ, ಅದು ನಾನು ನಿಮಗೆ ನೆಕ್ಸ್ಟು ಮುಂದಿನ ವಿಡಿಯೋ ಬರೋ ವಿಡಿಯೋಗಳಲ್ಲಿ ನಾನು ನಿಮಗೆ ಅದು ಹೇಳ್ಕೊಡ್ತೀನಿ. ಆ ಬಾಲದಲ್ಲಿ ಯಾವ್ಯಾವ ಥರ ಇರೋ ಬಾಲ ಯಾವ್ಯಾವ ಥರ ಇರುತ್ತೆ, ಬಾಲದಲ್ಲಿ ಏನೇನು ಸಿಂಟಮ್ಸು ನಾವು ನೋಡಬೇಕಾಗುತ್ತೆ, ಏನೇನು ಸಿಂಟಮ್ಸ್ ಇರುತ್ತೆ, ಅದು ನಾನು ನೆಕ್ಸ್ಟು ಬರೋ ಮುಂದೆ ವಿಡಿಯೋಗಳಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಏನಂದರೆ, ಬರೀ ಬಾಡಿ ಶೇಪಲ್ಲಿ ನಿಮಗೆ ಹೆಂಗಿರಬೇಕು, ಯಾವ ಥರ ನೀವು ಸೆಲೆಕ್ಷನ್ ಮಾಡಬೇಕು ಅಂತ ನೀವು ನೋಡ್ಕೊಳ್ಳಿ. ಇದು ಕಾಲುಗಳು ಚಿಕ್ಕದಾಗಿ ಇದ್ದು ಅಕ್ಕಿನೂ ಬಂದುಬಿಟ್ಟು ಬಾಲದ್ದು ಲೆಂತ್ ಎಷ್ಟಿದೆ ಅಷ್ಟೇ ಸೈಜು ನಿಮಗೆ ಇದು ಕತ್ತದು ಇರಬೇಕು. ಆಮೇಲೆ ನಿಮ್ಗೆ ಈ ಥರ ಇರೋದು ನೀವು ಚೂಸ್ ಮಾಡಿ. ಅಕ್ಕಿ ಫಿನಿಷಿಂಗ್ ಎಲ್ಲ ತಪ್ಪಡಲ್ಲ, ಕರೆಕ್ಟಾಗಿರುತ್ತೆ ಫಿನಿಷಿಂಗು. ಇದು ಕಾಲು ಯಾವಾಗಲೂ ಸ್ವಲ್ಪ ಹೈಟು ಕಮ್ಮಿ ಇರಬೇಕು, ಜಾಸ್ತಿ ಹೈಟು ಇರಬಾರ್ದು. ಅಕ್ಕಿ ತುಂಬ ಲೆಂತ್ ಆಗಿದ್ದರೆ ಅದು ಒಂದು ಮೀಡಿಯಮ್ ಆಗಿರಬೇಕು ಕಾಲುಗಳೂ, ಜಾಸ್ತಿ ಉದ್ದ ಇರಬಾರ್ದು. ಜಾಸ್ತಿ ಉದ್ದ ಇದ್ದರೆ ಅದು ಖಾಲಿ ಬೀಳೋ ಚಾನ್ಸ್ ಜಾಸ್ತಿ, ಅದು ಫಿನಿಷಿಂಗ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನೋಡಿ ಈ ಥರ ಶೇಪ್ ಇರೋದು ನೀವು ನೋಡಿ ತೊಗೊಳ್ಳಿ. ತಲೆ ಶೇಪು ನೋಡಿ ಈ ಥರ ಇರಬೇಕು, ಇದು ವಿ ಟೈಪ್ ತಲೆ ಅಂತಾರೆ, ಇದು ಈ ಥರ ತಲೆ ಇರಬೇಕು, ಈ ಥರ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ಈ ವಿಡಿಯೋದಲ್ಲಿ ಈ ಇದು ನೋಡಿ, ಇದು ಬಂದುಬಿಟ್ಟು ಇದು ಅಷ್ಟೇ, ಇದೊಂದು ಸ್ವಲ್ಪ ಬಗ್ಗಿರೋದು ಅಕ್ಕಿ. ಇದು ಈ ಬಾಡಿ ಶೇಪಲ್ಲಿ ನೀವು ನೋಡಿ ಎದ್ದಿದೆ, ಇದು ಸ್ವಲ್ಪ ಬಗ್ಗಿರೋ ಸ್ಟೈಲ್ ಇದು ಈ ಅಕ್ಕಿಯಲ್ಲಿ. ಇದು ನೋಡಿ ಬಾಲ ಅದು ಎಷ್ಟಿದೆ ಅಷ್ಟೇ ಕತ್ತು ಸೈಜ್ ಇದೆ, ಇದು ವಿ ಟೈಪ್ ತಲೆ. ಇದೂ ಸೇಮ್ ನಿಮಗೆ ಈ ಥರ ಅಕ್ಕಿಗಳಿದ್ರೆ ನೀವು ಚೂಸ್ ಮಾಡ್ಕೊಳ್ಳಿ. ಕಾಲುಗಳು ನೋಡಿ ಚಿಕ್ಕ ಚಿಕ್ಕದಾಗಿದೆ ಕಾಲುಗಳು, ಜಾಸ್ತಿ ಉದ್ದ ಇಲ್ಲ. ಕಾಲಲ್ಲಿ ನೀವು ಈ ಕಲರ್ ನೋಡಿ ಫ್ರೆಂಡ್ಸ್, ಇದು ತುಂಬ ಒಳ್ಳೆ ಅಕ್ಕಿ ಇದು. ಇದು ಆಡ ಅಕ್ಕಿಗಳಲ್ಲಿ ನೀವು ನೋಡಬೇಕಂದ್ರೆ ಈ ಥರ ಕಾಲುಗಳು ನೀವು ನೋಡಿ, ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ.
ಈ ಕಲರ್ ಕಲರ್ ನೋಡಿ, ಲೈಟ್ ಪಿಂಕ್ ಆಗಿದೆ ಇದು. ಈ ಥರ ಕಲರ್ ಇದ್ದರೆ ತುಂಬ ಒಳ್ಳೆ ಹಕ್ಕಿ ಆಡಾಕಿಗಳಿಗೆ. ಆಡಾಕಿಗಳಿಗೆ ಇದು ಯಾವಾಗಲೂ ಈ ಥರ ಲೈಟ್ ಪಿಂಕ್ ಆಗಿದ್ದರೆ ಇದು ತುಂಬ ಚೆನ್ನಾಗಿ ಅಕ್ಕಿ ಆಡುತ್ತೆ. ಚೋರಿಯಲ್ಲಿ ತುಂಬ ಒಳ್ಳೆ ಚೋರಿ ಅಕ್ಕಿಯಲ್ಲಿ ಫಿನಿಷಿಂಗ್ ಎಲ್ಲ ಕರೆಕ್ಟಾಗಿರುತ್ತೆ. ಈ ಬಾಡಿ ಶೇಪ್ ನೋಡ್ಕೊಳ್ಳಿ, ಕತ್ತು ಚಿಕ್ಕದು, ಜಾಸ್ತಿ ಉದ್ದ ಇಲ್ಲ ಅಕ್ಕಿ ಕತ್ತು. ಮೀಡಿಯಮ್ ಸೈಜು ಅಕ್ಕಿ ಇದು, ಜಾಸ್ತಿ ಉದ್ದ ಇರಲ್ಲ, ಜಾಸ್ತಿ ಕುಳ್ಳನೂ ಇರಲ್ಲ, ಮೀಡಿಯಮ್ ಸೈಜ್ ಅಕ್ಕಿ ಇದು. ಆಮೇಲೆ ಈ ಅಕ್ಕಿಗಳಲ್ಲಿ ನೀವು ನೋಡಿ ಹೆಂಗಿರುತ್ತೆ. ಇದು ಬಂದುಬಿಟ್ಟು ಸಿಂಗಲ್ ಚೆಸ್ಟ್ ಅಕ್ಕಿಗಳು. ಇದು ಸ್ವಲ್ಪ ಫಾಸ್ಟ್ ಆಗಿರುತ್ತೆ ಈ ಥರ ಚೆಸ್ಟು. ಈ ಥರ ಅಕ್ಕಿಗಳು ಬಂದುಬಿಟ್ಟು ಸ್ವಲ್ಪ ಫಾಸ್ಟಾಗಿ ಆಡುತ್ತೆ ಅಕ್ಕಿಗಳು. ಇದು ನೋಡ್ಕೊಳ್ಳಿ, ಇದು ಇನ್ನು ಪಟಗಳಿದು ಸ್ವಲ್ಪ ಫಾಸ್ಟಾಗಿರುತ್ತೆ ಅಕ್ಕಿಯಲ್ಲಿ. ಈ ಥರ ಬಾಡಿ ಶೇಪು ನೀವು ಚೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಚೋಂಚ್ ಸ್ವಲ್ಪ ಮೀಡಿಯಮ್ ಸೈಜು, ಸ್ವಲ್ಪ ಉದ್ದ ಇದ್ರೆ ನಡೆಯುತ್ತೆ. ತಲೆ ಶೇಪು ಈ ಥರ ವಿ ಟೈಪಿಗೆ ಇರಬೇಕು, ಜಾಸ್ತಿ ಉದ್ದ ಇರಬಾರ್ದು ಅಕ್ಕಿದು. ಈ ಕಾಲುಗಳು ನೋಡಿ, ಇಷ್ಟಿಷ್ಟೇ ಇರಬೇಕು, ಜಾಸ್ತಿ ದೊಡ್ಡದಾಗೂ ಇರಬಾರ್ದು. ಇನ್ನೊಂದಂದರೆ ಈ ಬಾಡಿ ಶೇಪು ನೋಡಿ, ಈ ಅಕ್ಕಿದು ಇದು ತುಂಬ ಒಳ್ಳೆ ಬಾಡಿ ಶೇಪು. ನಿಮಗೆ ಫುಲ್ಲು ವಿ ಟೈಪು ಕಾಣಿಸುತ್ತೆ ನೋಡಿ. ಚಿಕ್ಕ ಬಾಲ, ಕತ್ತು ಚಿಕ್ಕದು, ಗುಂಡು ತಲೆ ಇದ್ರದ್ದು. ಕಾಲುಗಳು ನೋಡಿ, ಚಿಕ್ಕದಾಗಿದೆ ಕಾಲುಗಳು. ಆಮೇಲೆ ಫುಲ್ಲು ವಿ ಟೈಪ್ ಇರಬೇಕು ಬಾಡಿ, ಅದು ತುಂಬ ಒಳ್ಳೆ ಅಕ್ಕಿ. ಬಾಜಿ ಗಿಜಿ ಎಲ್ಲ ಚೆನ್ನಾಗಿ ಎಳೆದು ಹೊಡೆಯುತ್ತೆ ಅಕ್ಕಿ ಇದು. ವಿ ಟೈಪ್ ಇರೋ ಬಾಲ ಅಕ್ಕಿಗಳು, ಈ ಶೇಪ್ ಇರೋದು ಅಕ್ಕಿ ಬಂದುಬಿಟ್ಟು ನಿಮಗೆ ಉದ್ದ ಉದ್ದ ಆಡುತ್ತೆ ಅಕ್ಕಿ. ಫುಲ್ಲು ಪಲ್ಲಾಗಿಲ್ಲ, ಜಾಸ್ತಿ ಹೋಗುತ್ತೆ ಈ ಥರ ಶೇಪ್ ಇರೋ ಅಕ್ಕಿಗಳಲ್ಲಿ. ನೆಕ್ಸ್ಟು ಇದು ಫೋನ್ ನೋಡಿ ಫ್ರೆಂಡ್ಸ್, ಈ ಅಕ್ಕಿಯಲ್ಲಿ ಇದು ಅಷ್ಟೇ, ಕಾಲು ಚಿಕ್ಕದು, ಚಿಕ್ಕ ಅಕ್ಕಿ ಇದು. ಬಾಡಿ ಶೇಪು ಚಿಕ್ಕದು, ಇದರಲ್ಲಿ ಸಿಕ್ಕಾಪಟ್ಟೆ ಸಲಕ್ನಿ ಅಕ್ಕಿಯಲ್ಲಿ. ಇದು ವಿ ಟೈಪು ತಲೆ ಇದ್ರದ್ದು, ಗುಂಡು ಶೇಪು ವಿ ಟೈಪ್ ಇರುತ್ತೆ ಚೋಂಚಕ್ಕಿಂತ ಮುಂದೆಗಡೆ ಇಟ್ಟತ್ರ. ಬಾಲ ಚಿಕ್ಕದು ಬಾಲ, ಬಾಡಿ ಶೇಪು ಬಂದುಬಿಟ್ಟು ನೋಡಿ ಈ ಥರ ಚಿಕ್ಕದಾಗಿರುತ್ತೆ. ಆಮೇಲೆ ಈ ಅಕ್ಕಿಯಲ್ಲೂ ನೋಡಿ ನೀವು, ಬಾಲ ಹೆಂಗಿದೆ ಅಷ್ಟೇ ಇರುತ್ತೆ ಕತ್ತು. ಇದು ಸ್ವಲ್ಪ ಬಗ್ಗಿರೋ ಅಕ್ಕಿ ಇದು. ಇದರಲ್ಲೂ ನಿಮಗೆ ಸಲಕ್ನಿ ಚೆನ್ನಾಗಿರುತ್ತೆ. ಕಾಲು ಕಲರ್ ನೋಡ್ಕೊಳ್ಳಿ, ಯಾವ ಥರ ಇರುತ್ತೆ ಕಾಲು ಕಲರ್ಗಳು. ಇದೆಲ್ಲ ಒಂದು ಒಳ್ಳೆ ಬಾಡಿ ಶೇಪು ಅಕ್ಕಿಗಳು. ಈ ಥರ ಬಾಡಿ ಶೇಪ್ ಇರೋದು ನೀವು ಚೂಸ್ ಮಾಡಿ. ತಲೆ ಶೇಪು ಈ ಥರ ಇದ್ರೇನು ನಿಮಗೆ ಓಕೆ, ಇದು ಒಳ್ಳೆ ತಲೆ ಶೇಪ್ ಅಕ್ಕಿಗಳು. ಆಮೇಲೆ ಇದು ಈ ಅಕ್ಕಿಯಲ್ಲೂ ನೀವು ನೋಡ್ಕೊಳ್ಳಿ, ಇದು ಒಳ್ಳೆ ಗುಂಡು ತಲೆ ಅಕ್ಕಿ. ಇದೂ ಚಿಕ್ಕದಾಗಿರುತ್ತೆ ಚೋಂಚು, ಸ್ವಲ್ಪ ಮೂಗು ದಪ್ಪ ಇರುತ್ತೆ ಅಕ್ಕಿಯಲ್ಲಿ. ಮೂಗು ದಪ್ಪ ಇದ್ದರೆ ಅದು ಒಳ್ಳೆ ಬ್ಲಡ್ ಲೈನಲ್ಲಿರುತ್ತೆ ಅಕ್ಕಿ ಅಂತ. ಇದು ಶೇಪು ನೋಡ್ಕೊಳ್ಳಿ, ಇದು ತುಂಬ ಒಳ್ಳೆ ಬಾಡಿ ಶೇಪ್ ಅಕ್ಕಿ. ಈ ಥರ ಶೇಪ್ ಇರೋದನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಯಾವಾಗಲೂ ಅಕ್ಕಿಯಲ್ಲಿ ಕಾಲು ಜಾಸ್ತಿ ಉದ್ದ ಇರಬಾರ್ದು ಫ್ರೆಂಡ್ಸ್, ಸ್ವಲ್ಪ ಮೀಡಿಯಮ್ ಸೈಜು ಇಲ್ಲ ಚಿಕ್ಕದಾಗಿರಬೇಕು. ತುಂಬ ಒಳ್ಳೆ ಅಕ್ಕಿ ಅದು, ಫಿನಿಷಿಂಗ್ ಗಿನಿಷಿಂಗ್ ಎಲ್ಲ ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಬಾಡಿ ಶೇಪ್ಗೆ ತಲೆಗೆ ಮ್ಯಾಚ್ ಆಗಿರಬೇಕು. ಬಣ್ಣನೂ ಅಷ್ಟೇ, ನೀವು ಬಣ್ಣನೂ ಹೊಡಿಬಾರ್ದು ಬಣ್ಣ, ಯಾವಾಗ್ಲೂ ಬಣ್ಣ ಕರೆಕ್ಟಾಗಿರಬೇಕು. ಕತ್ತು ಮತ್ತು ಬಾಲಕ್ಕೆ ಸಮವಾಗಿ ಸೈಜ್ ಒಂದೇ ಇರಬೇಕು. ಬಾಲ ಉದ್ದ, ಕತ್ತು ಚಿಕ್ಕದು ಆ ಥರ ಇರಬಾರ್ದು. ಬಾಲ ಚಿಕ್ಕದು, ಕತ್ತು ಉದ್ದ ಆ ಥರ ಇದ್ರೂ ಅಕ್ಕಿ ಬಂದುಬಿಟ್ಟು ಅದು ಆಡೋಲ್ಲ. ಈ ಥರ ಇರೋ ಬಾಡಿ ಶೇಪ್ ಎಲ್ಲ ಅಕ್ಕಿಗಳಾರುತ್ತೆ. ಇನ್ನು ಸುಮಾರು ಅಕ್ಕಿಗಳದ್ದು ಬಾಡಿ ಶೇಪ್ ನಿಮಗೆ ತೋರಿಸ್ತೀನಿ, ಅದು ಸಹ ನೀವು ನೋಡ್ಕೊಳ್ಳಿ. ಅದು ನೋಡಿಕೊಂಡು ನೀವು ಕಳೆದ್ಕೊಳ್ಳಿ ಫ್ರೆಂಡ್ಸ್, ಇದು ಬಾಡಿ ಶೇಪ್ ಹೆಂಗಿರಬೇಕು ಏನು ಅಂತ, ಅವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಈ ಥರ ಇರೋ ಬಾಡಿ ಶೇಪ್ಗಳು ನೀವು ಚೂಸ್ ಮಾಡಿ. ಕಣ್ಣಿಂದ ರಪ್ಪೇನು ನೋಡಿ, ತಲೆ ಶೇಪ್ ನೋಡಿ, ಮೂಗು ನೋಡಿ, ಆ ಚೋಂಚ್ ಮುಂದೆ ಸ್ವಲ್ಪ ಬ್ಲ್ಯಾಕಾಗಿ ಬಂದಿದೆ ಅದು ನೋಡಿ. ಇದೆಲ್ಲ ಆಡ ಅಕ್ಕಿಗಳಲ್ಲಿ ಸಿಂಟಮ್ಸ್ಗಳು. ಆಮೇಲೆ ನೀವು ಬೇರೆ ಕಡೆ ಎಲ್ಲೋದ್ರೇನು ಆಡಿರೋ ಅಕ್ಕಿಗಳಲ್ಲಿ ನೀವು ಚೆಕ್ ಮಾಡಿ ನೋಡಿ, ಬಾಡಿ ಶೇಪ್ ಹೆಂಗಿದೆ, ಚೋಂಚ್ ಹೆಂಗಿದೆ, ತಲೆ ಹೆಂಗಿದೆ, ಅದು ರಪ್ಪೆ ಹೆಂಗಿದೆ, ಅದಾದಮೇಲೆ ಕಾಲು ಕಲರ್ ಏನಿದೆ, ಬಾಲ ಏನಿದೆ. ಈ ಥರ ನೀವು ಆಡಿರೋ ಅಕ್ಕಿಗಳಲ್ಲಿ ನೀವು ನೋಡಿದ್ರೆ, ಆ ಕೈಯಲ್ಲಿ ಹಿಡ್ದು ನೋಡಿದ್ರೆ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಬಿಟ್ಟು ನೋಡಿ ಯಾವಾಗ್ಲೂ ಅಕ್ಕಿಗೆ, ಕೈಯಲ್ಲಿ ಹಿಡ್ದು ನೋಡಿದ್ಮೇಲೆ ಕೆಳಗಡೆ ಬಿಟ್ಟು ನೀವು ಚೆಕ್ ಮಾಡಿ, ಅದು ನಡೆಯೋ ಸ್ಟೈಲು, ಅದು ಓಡಾಡೋ ಸ್ಟೈಲು, ಅದು ಗುಮಾಯಿಸೋ ಸ್ಟೈಲು, ಇದೆಲ್ಲ ನೀವು ಚೆಕ್ ಮಾಡಿದ್ರೆ ಅವಾಗ ನಿಮಗೆ ಒಂದು ಒಳ್ಳೆ ಅಕ್ಕಿ ಹಿಡಿಯೋಕ್ಕೆ ನಿಮಗೆ ಇದಾಗುತ್ತೆ. ಬಾಡಿ ಶೇಪಲ್ಲೂ ಅಷ್ಟೇ, ಕ್ಲೀನಾಗಿ ನೋಡ್ಕೊಳ್ಳಿ. ನಾನು ಇನ್ನು ಮಿಕ್ಕಿದ್ದು ನಾನು ನಿಮ್ಗೆ ಹಂಗೆ ತೋರಿಸ್ತೀನಿ ನೋಡ್ಕೊಳ್ಳಿ. ಬಾಡಿ ಶೇಪ್ಗಳು, ಇದೊಂದು ಬಾಡಿ ಶೇಪು ನೋಡಿ ಫ್ರೆಂಡ್ಸ್. ಇದರಲ್ಲಿ ಸಿಕ್ಕಾಪಟ್ಟೆ ಬಾಜಿ ಇರುತ್ತೆ ಅಕ್ಕಿಯಲ್ಲಿ ಈ ಥರ ಬಾಡಿ ಶೇಪಲ್ಲಿ.
ಆಮೇಲೆ ಇದು ನೋಡಿ, ಇದು ಬಂದ್ಬಿಟ್ಟು ಒಂಥರ ಸ್ನೇಕ್ ಹೆಡ್ ತಲೆ. ಇದು ಇದು ಒಳ್ಳೆಯ ಅಕ್ಕಿಗಳ ಈ ಬಾಡಿ ಶೇಪಲ್ಲೂ. ನಾನು ಮುಂದಿನ ವಿಡಿಯೋದಲ್ಲಿ ಈ ಶೇಪ್ ಅಕ್ಕಿ ಯಾವ ಥರ ನಿಮಗೆ ವರ್ಕ್ ಆಗುತ್ತೆ, ಈ ಥರ ಬಾಡಿ ಶೇಪ್ ಇರೋ ಅಕ್ಕಿ ಯಾವ ಥರ ಆಡುತ್ತೆ ಅದು ನಾನು ನಿಮ್ಗೆ ಹಾಕ್ತೀನಿ. ಆದರೆ ನಾನು ಇವಾಗ ಬರೀ ಒಂದು ಒಳ್ಳೆ ಬಾಡಿ ಶೇಪು ಹೆಂಗಿರಬೇಕು, ಯಾವ ಥರ ಬಾಡಿ ಶೇಪ್ ಇರಬೇಕು ಅದು ಮಾತ್ರ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ತೀನಿ. ನೋಡಿ, ಇದು ಒಂದು ಒಬ್ಬರ ಹತ್ರ ಬೇರೆಯವ್ರ ಹತ್ರ ಆಡಿರೋ ಅಕ್ಕಿ. ಇದು ಇದರದ್ದು ಬಾಡಿ ಶೇಪ್ ನೋಡಿ. ಇದು ಗುಂಡು ತಲೆ, ಸ್ನೇಕ್ ಗೆಡ್ ಅಂತಾರೆ ಇದಕ್ಕೆಲ್ಲ, ಈ ಥರ ತಲೆಗೆಲ್ಲ ಒಳ್ಳೆ ಅಕ್ಕಿ. ಇದು ಆಡಿರೋ ಅಕ್ಕಿನೇ. ಇದರಲ್ಲೂ ನೀವು ನೋಡಿ ಫ್ರೆಂಡ್ಸ್, ಇದು ಬಾಡಿ ಶೇಪು ಎಲ್ಲ ಹೆಂಗಿರುತ್ತೆ. ಇದು 11 ಅವರೆಲ್ಲ ಆಡಿದೆ ಅಕ್ಕಿ. ಇದರಲ್ಲೂ ನೀವು ನೋಡ್ಕೊಳ್ಳಿ ಬಾಡಿ ಶೇಪು, ಅದು ಕತ್ತದ ಶೇಪು ಹೆಂಗಿರುತ್ತೆ, ರೆಕ್ಕೆ ಕ್ವಾಲಿಟಿ ಹೆಂಗಿರುತ್ತೆ ಅಂತ. ಆಮೇಲೆ ಇದೊಂದು ಅಕ್ಕಿ ನೋಡಿ, ಇದು ನಮ್ಮ ಮನೆ ಅಕ್ಕಿ. ಇದು 3 ಕಲಿ 4 ಕಲಿ ಪಟ ಇರೋವಾಗಲೇ ಚೆನ್ನಾಗಿ ಆಡಿದೆ ಅಕ್ಕಿ. ಇದು ಒಂದು 4.5 ಅವರ್ ಗಂಟ ಆಡಿದೆ ಪಟ ಇದು. ಇದು ನೋಡ್ಕೊಳ್ಳಿ, ಇದು ಒಳ್ಳೆ ಬಾಡಿ ಶೇಪ್ ಅಕ್ಕಿ, ಒಳ್ಳೆ ಸಲಕ್ನಿ ಇರುತ್ತೆ ಅಕ್ಕಿಯಲ್ಲಿ, ತುಂಬ ಒಳ್ಳೆ ಸಲಕ್ನಿ ಅಕ್ಕಿಯಲ್ಲಿ ಒಳ್ಳೆ ಬಾಜಿ ಇರುತ್ತೆ ಅಕ್ಕಿಯಲ್ಲಿ ಈ ಬಾಡಿ ಶೇಪಲ್ಲಿ. ಕಾಲು ನೋಡ್ಕೊಳ್ಳಿ ಹೆಂಗೆ ಇಟ್ಕೊಂಡಿರುತ್ತೆ ಕಾಲಂತ. ಯಾವಾಗಲೂ ಸ್ವಲ್ಪ ಕಾಲು ಪ್ರೆಸ್ ಮಾಡಿ ಇಟ್ಕೊಂಡಿರುತ್ತಲ್ಲ ಭೂಮಿಗೆ, ಆ ಥರ ಅಕ್ಕಿನೇ ನೀವು ಚೂಸ್ ಮಾಡಿ ಫ್ರೆಂಡ್ಸ್. ಇದು ಒಳ್ಳೆ ಅಕ್ಕಿಗಳ ಸಿಂಟಮ್ಮು. ಬಾಡಿ ಶೇಪ್ ಕ್ಲೀನಾಗಿ ನೋಡ್ಕೊಳ್ಳಿ. ನಮಗಿದು ನಾನು ನಿಮಗೆ ಬಾಡಿ ಶೇಪ್ ತೋರಿಸ್ತೀನಿ ನೋಡ್ಕೊಳ್ಳಿ ಅದನ್ನು. ಇದು ನೋಡ್ಕೊಳ್ಳಿ ಫ್ರೆಂಡ್ಸ್, ಇದೊಂದು ಒಳ್ಳೆ ಬಾಡಿ ಶೇಪ್ ಅಕ್ಕಿ. ಇದನ್ನು ಬ್ಯಾಲೆನ್ಸಿಂಗ್ ಅಕ್ಕಿ, ಫಿನಿಷಿಂಗ್ ಎಲ್ಲ ಕರೆಕ್ಟಾಗಿರುತ್ತೆ ಅಕ್ಕಿಯಲ್ಲಿ. ಒಳ್ಳೆ ಸ್ನೇಕ್ ಹೆಡ್ಡು ತಲೆ, ಇದ್ರದ್ದು ಬಾಲದ್ದು ಮತ್ತು ಇದು ಕತ್ತದ್ದು ಶೇಪ್ ನೋಡ್ಕೊಳ್ಳಿ, ಸೇಮ್ ಆಗಿರುತ್ತೆ, ನಿಮ್ಗೆ ಜಾಸ್ತಿ ಡಿಫ್ರೆನ್ಸ್ ಆಗಿರಲ್ಲ. ಇದರಲ್ಲೂ ನೋಡ್ಕೊಳ್ಳಿ, ಇದು ತುಂಬ ಒಂದು ಒಳ್ಳೆ ಅಕ್ಕಿ. ಇದರಲ್ಲೆಲ್ಲ ಸಲಕ್ನಿ, ಒಳ್ಳೆ ಸಲಕ್ನಿ ಬಾಜಿ ಇರುತ್ತೆ ಗುಂಡು ತಲೆಯಲ್ಲಿ. ನಿಂತ್ಕೊಂಡಿರೋ ಸ್ಟೈಲ್ ನೋಡಿ, ಡಬಲ್ ಚೆಸ್ಟ್ ಅಕ್ಕಿ ಇದು. ಚೆನ್ನಾಗಿ ಮನೆ ಮೇಲೇ ಚೆನ್ನಾಗಿ ಆರುತ್ತೆ ಅಕ್ಕಿ ಇದು. ಈ ಅಕ್ಕಿ ನೋಡ್ಕೊಳ್ಳಿ. ಆಮೇಲೆ ಇದು ನೋಡ್ಕೊಳ್ಳಿ, ಸಿಂಗಲ್ ಚೆಸ್ಟ್ ಅಕ್ಕಿ ಇದು. ಒಳ್ಳೆ ಪಲ್ಲ ಅಕ್ಕಿಯಲ್ಲಿ ಈ ಅಕ್ಕಿನೂ ಒಂದು 7 ಅವರ್ 7.5 ಅವರ್ ಆಡಿದೆ ಅಕ್ಕಿ ಇದು. ಗೆರ್ವ ಇದು ನಮ್ಮ ಮನೆ ಅಕ್ಕಿ, ಇದು ತಾಮ್ರದಲ್ಲಿ ಬಂದಿರೋದು, ಒಂದು 7 ಅವರ್ ಗಂಟ ಆಡಿದೆ. ಇದು ನೋಡಿ ಒಳ್ಳೆ ಬಾಡಿ ಶೇಪ್ ಅಕ್ಕಿಯಲ್ಲಿ. ಈ ಥರ ಬಾಡಿ ಶೇಪ್ ಇರೋದು ನೀವು ಚೂಸ್ ಮಾಡಿ. ಇದು ನೋಡೋಕ್ಕೆ ನಿಮಗೆ ಒಂದು ಸ್ವಲ್ಪ ಉದ್ದ ಕಾಣಿಸುತ್ತೆ. ಕಾಲುಗಳು ನೋಡ್ಕೊಳ್ಳಿ ಹೆಂಗೆ ಬೆಂಡ್ ಆಗಿದೆ ಅಕ್ಕಿದು, ಕತ್ತಿಗೆ ಬಾಲಕ್ಕೆ ಸಮವಾಗಿದೆ ಇದ್ರದ್ದು. ಇದು ಇನ್ನೊಂದು ಫೋಟೋ ಇದೆ ಇದ್ರದ್ದು ಅಕ್ಕಿದು, ಅದು ನೋಡ್ಕೊಳ್ಳಿ ನೋಡಿ ಹೆಂಗಿದೆ. ಜಾಸ್ತಿ ಉದ್ದ ಇಲ್ಲ ಅಕ್ಕಿ, ಕತ್ತು ಜಾಸ್ತಿ ಉದ್ದ ಇಲ್ಲ, ಬಾಲನೂ ಇದ್ರದ್ದು ಉದ್ದ ಇಲ್ಲ, ಸೇಮ್ ಸಮವಾಗಿದೆ. ಹೆಡ್ಡು ಶೇಪು ತುಂಬ ಮೇನ್ ಮುಖ್ಯ ಇದರಲ್ಲಿ. ಈ ಥರ ಅಕ್ಕಿ ಇರೋದು ನೀವು ನೋಡ್ಕೊಳ್ಳಿ. ಸ್ವಲ್ಪ ಉದ್ದ ಬಾಲ ಇರೋ ಅಕ್ಕಿ ಬಂದ್ಬಿಟ್ಟು ಸ್ವಲ್ಪ ಮನೆ ಮೇಲೆ ಜಾಸ್ತಿ ಆಡುತ್ತೆ. ಸ್ವಲ್ಪ ಚಿಕ್ಕ ಬಾಲ ನೋಡಿ ಈ ಅಕ್ಕಿಯಲ್ಲಿ ನೋಡಿ, ಈ ಥರ ಸ್ವಲ್ಪ ಚಿಕ್ಕ ಬಾಲ ಇರೋದು, ಸಿಂಗಲ್ ಕಡ್ಡಿ ಬಾಲ. ಈ ಥರ ಅಕ್ಕಿಯೆಲ್ಲ ಸ್ವಲ್ಪ ಪಲ್ಲ ಜಾಸ್ತಿ ಹೋಗುತ್ತೆ, ಪಲ್ಲ ಜಾಸ್ತಿ ಹೋಗುತ್ತೆ ಅಕ್ಕಿ ಈ ಥರದ್ರಲ್ಲೂ. ಇದು ನೀವು ನೋಡ್ಕೊಳ್ಳಿ ಬಾಡಿ ಶೇಪು, ಒಳ್ಳೆ ಬಾಡಿ ಶೇಪು. ತಲೆ ಶೇಪು ನೀವು ನೋಡ್ಕೊಳ್ಳಿ, ಕಾಲು ಕಲರು ನೋಡ್ಕೊಳ್ಳಿ, ಕಾಲು ಇಟ್ಕೊಂಡಿರೋ ಶೇಪು ನೀವು ನೋಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಈ ಅಕ್ಕಿಗಳೆಲ್ಲ, ತುಂಬ ಚೆನ್ನಾಗಿ ಆಡುತ್ತೆ. ಇದು ಆಡಿದೆ ಅಕ್ಕಿ ಒಂದು 11 ಗಂಟೆ ಆಡಿದೆ ಹೆಣ್ಣಿದು. ಆಮೇಲೆ ಇದೊಂದು ಪಿಲಂಕ ನೋಡ್ಕೊಳ್ಳಿ. ಲಾಸ್ಟ್ ಟೈಮು ಲಾಸ್ಟ್ ಚಾನಲ್ ವಿಡಿಯೋ ಚಾನಲಲ್ಲಿ ನಾನು ಒಂದು ಪಟ ಒಬ್ರದ ಹತ್ರ ಕೊಟ್ಟಿದ್ದೆ ಮಂಡ್ಯದಲ್ಲಿ, ಅವ್ರ ಹತ್ರ 11 ಅವರ್ 10 ನಿಮಿಷ ಆಡ್ತಲ್ಲ, ಅದ್ರದ್ದು ತಮ್ಮ ಇದು. ಅದು ವೈಟ್ ಐಸಲ್ಲಿ ಇದೆ, ಇದು ಪಿಲಂಕ ಇದೆ. ಇದು ಅಕ್ಕಿ ಒಂದು ಹೆಚ್ಚು ಕಮ್ಮಿ 11 ಅವರ್ ಗಂಟೆ ಆಡಿದೆ ಅಕ್ಕಿ ಇದು. ಇದ್ರದ್ದು ಬಾಡಿ ಶೇಪು, ಇದ್ರ ಕಾಲು ಶೇಪ್ಗಳು ನೀವು ನೋಡ್ಕೊಳ್ಳಿ ಹೆಂಗಿರುತ್ತೆ ಅಂದ್ಬಿಟ್ಟು. ಪ್ರೆಸ್ ಮಾಡಿ ಹಿಡ್ದು ಇಟ್ಕೊಂಡಿರುತ್ತೆ. ಇದೊಂದು ಮೀಡಿಯಮ್ ಸೈಜ್ ಬಾಲ ಅಕ್ಕಿ ಇದು. ಜಾಸ್ತಿ ಉದ್ದನೂ ಇಲ್ಲ ಅಕ್ಕಿ, ಜಾಸ್ತಿ ಕುಳ್ಳನೂ ಇಲ್ಲ, ಮೀಡಿಯಮ್ ಸೈಜ್ ಅಕ್ಕಿ. ಕತ್ತಿ ಗಿತ್ತಿ ಎಲ್ಲ ಕರೆಕ್ಟಾಗಿರುತ್ತೆ ಅಕ್ಕಿಯಲ್ಲಿ. ತಲೆ ಶೇಪ್ ನೋಡಿ, ವಿ ಟೈಪು ತಲೆ ಇದ್ರದ್ದು. ಇನ್ನೊಂದು ಸ್ವಲ್ಪ ಅಕ್ಕಿಗಳದ್ದು ತೋರಿಸ್ತೀನಿ, ಅದು ಸಹ ನೀವು ನೋಡ್ಕೊಳ್ಳಿ. ಈ ಅಕ್ಕಿದು ಬಾಡಿ ಶೇಪು ನೋಡ್ಕೊಳ್ಳಿ ಫ್ರೆಂಡ್. ತಲೆ ಶೇಪು, ಅದು ಕಣ್ಣು ಇಟ್ಕೊಂಡಿರೋ ಶೇಪು, ಅದು ಕಾಲು, ಇದು ಇದೆಲ್ಲ ನೋಡ್ಕೊಳ್ಳಿ ಹೆಂಗಿದೆ ಅಂದ್ಬಿಟ್ಟು. ಇದೆಲ್ಲ ಒಳ್ಳೆ ಬಾಡಿ ಶೇಪ್ ಅಕ್ಕಿಗಳು. ಇದು ಒಂದು ನೋಡ್ಕೊಳ್ಳಿ,
ಇದು ನಮ್ಮ ಫ್ರೆಂಡ್ ಅವ್ರ ಮನೆ ಹಾಕಿ ಇದು ಪಟ ಇದು ಇದು ಮೈಸೂರವ್ರಿಗೆ ಕೊಟ್ಟಿರೋದು. ಇದು ಒಳ್ಳೆ ಬಾಡಿ ಶೇಪ್ ಹಾಕಿ ಫ್ರೆಂಡ್ಸ್, ಇದು ಒಳ್ಳೆ ಸೆಲೆಕ್ಟ್ನೇಟ್ ಇರುತ್ತೆ ಅಕ್ಕಿಯಲ್ಲಿ. ಈ ಲೈನಲ್ಲೆಲ್ಲ ತುಂಬ ಕತ್ತು ಕತ್ತಲು ಗಂಟನೂ ಆಡಿದೆ ಅಕ್ಕಿ, ಇದರಲ್ಲಿ ಸಾಚ ಆಡಿದೆ ಈ ಅಕ್ಕಿ. ಈ ಥರ ಬಾಡಿ ಶೇಪ್ ಇದ್ರೂ ನೀವು ಆರಾಮಾಗಿ ಚೂಸ್ ಮಾಡಿ. ಇದು ನೋಡಿ, ಇದರಲ್ಲಿ ಸ್ವಲ್ಪ ಬಾಜಿ ಜಾಸ್ತಿ ಇರುತ್ತೆ ಅಕ್ಕಿಯಲ್ಲಿ. ಈ ಥರ ಬಾಡಿ ಶೇಪು ಒಂದು ಸ್ವಲ್ಪ ಕಮ್ಮಿ ಮಾಡಿ, ಅವಾಯ್ಡ್ ಮಾಡಿ ಈ ಥರ ತೊಗೊಳೋದು. ಅದು ಲಾಸ್ಟ್ ಟೈಮ್ ನೀವು ತೋರಿಸಿದ್ದೆಲ್ಲ ಅದೆಲ್ಲ ತುಂಬ ಒಳ್ಳೆ ಬಾಡಿ ಶೇಪು. ಇದು ಒಂದು ಸ್ವಲ್ಪ ಬಾಡಿ ಶೇಪಲ್ಲಿ ಒಂದು ಸ್ವಲ್ಪ ಕಮ್ಮಿ ಇದೆ ನೋಡಿ ಇದು. ಆಮೇಲೆ ಇದು ಈ ಅಕ್ಕಿ ನೋಡಿ, ಈ ಥರ ಇದ್ರೂ ನೀವು ಆರಾಮಾಗಿ ತೊಗೊಬೋದು ಫ್ರೆಂಡ್ಸ್. ಈ ಥರ ಬಾಡಿ ಶೇಪು ನೀವು ಚೂಸ್ ಮಾಡ್ಕೊಳ್ಳಿ. ತಲೆಗೆ, ಬಾಲಕ್ಕೆ, ಕಾಲಿಗೆ ಎಲ್ಲ ನೀವು ನೋಡ್ಕೊಳ್ಳಿ ಹೆಂಗಿರಬೇಕು ಅಂತ. ಕಾಲು ನೋಡಿ, ಅದು ಇಟ್ಕೊಂಡಿರೋದು ಶೇಪು ಹೆಂಗೆ, ಆ ಥರ ಬೆಂಡಾಗಿರುತ್ತೆ ನೋಡಿ. ಇದೆಲ್ಲ ಅಕ್ಕಿಯಲ್ಲಿ ಸ್ವಲ್ಪ ಬಾಜಿದು ಭಯ ಎಲ್ಲ ಇರುತ್ತೆ ಅಕ್ಕಿಯಲ್ಲಿ, ತುಂಬ ಚೆನ್ನಾಗಿ ಆಡುತ್ತೆ ಅಕ್ಕಿಗಳು. ಈ ಥರದ್ದು ನೋಡ್ಕೊಳ್ಳಿ ಬಾಡಿ ಶೇಪು, ಇದು ಹೆಂಗಿದೆ ಅಂದ್ಬಿಟ್ಟು. ಈ ಅಕ್ಕಿಯಲ್ಲೂ ನೋಡ್ಕೊಳ್ಳಿ, ಸ್ವಲ್ಪ ಪ್ರೆಸ್ ಮಾಡಿ ಹಿಡ್ದಿಕ್ಕಿರೋ ಬಾಡಿ ಶೇಪು ಬಂದ್ಬಿಟ್ಟು, ಕಾಲು ಪ್ರೆಸ್ ಮಾಡಿ ಹಿಡ್ದಿಕ್ಕಿರುತ್ತಲ್ಲ ಅದರಲ್ಲೆಲ್ಲ ಸ್ವಲ್ಪ ಬಾಜಿ ಇದು ಭಯ ಜಾಸ್ತಿ ಇರುತ್ತೆ. ಯಾಕೆ ಇಲ್ಲಿ ಬಾಜಿ ಇದು ಭಯ ಏನಿಲ್ಲ, ಆದರೆ ಸಲಕ್ನಿಂ ಬಾಜಿ ಅಕ್ಕಿಯಲ್ಲಿರುತ್ತೆ. ಇದು ಒಳ್ಳೆ ಬಾಜಿ ಮಾಡುತ್ತೆ ಅಕ್ಕಿ, ಇದು ಎಲ್ಲ ಈ ಥರ ಶೇಪ್ ಇರೋ ಅಕ್ಕಿಗಳು. ಇದು ಸಹ ನೀವು ನೋಡ್ಕೊಳ್ಳಿ, ಸ್ವಲ್ಪ ಫಾಸ್ಟ್ ಅಕ್ಕಿ, ಇದು ಫಾಸ್ಟಾಗಿ ಆಡುತ್ತೆ. ಇದು ಒಂದು ನೋಡ್ಕೊಳ್ಳಿ, ಇದು ತುಂಬ ಒಳ್ಳೆ ಅಕ್ಕಿ. ಇದು ಬಾಡಿ ಶೇಪ್ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಆದಷ್ಟು ಈ ಥರ ಬಾಡಿ ಶೇಪ್ ಇರೋದು ನೀವು ಚೂಸ್ ಮಾಡಿ ಫ್ರೆಂಡ್ಸ್. ಇದು ಇನ್ನೊಂದು ಎರಡು ಮೂರು ಫೋಟೋಗಳು ನೋಡ್ತೀನಿ, ತೋರಿಸ್ತೀನಿ. ಅದು ಆ ಥರ ಇರೋ ಬಾಡಿ ಶೇಪು ನೀವು ಕಮ್ಮಿ ಚೂಸ್ ಮಾಡಿ, ಬಾಡಿ ಶೇಪಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂದ್ಬಿಟ್ಟು. ಇದೊಂದು ಬಾಡಿ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ತುಂಬ ಒಳ್ಳೆ ಅಕ್ಕಿ ಬಾಡಿ ಶೇಪು. ಬಾಲಕ್ಕೆ, ಕತ್ತಿಗೆ, ರೆಕ್ಕೆ ಕ್ವಾಲಿಟಿ, ಕಾಲು ಕ್ವಾಲಿಟಿ, ತಲೆ ಚೊಂಚು, ಕಣ್ಣು ಇಟ್ಕೊಂಡಿರೋ ರೀತಿ, ಇದು ದೂರದಿಂದ ನೋಡಿದ್ರೇ ಇದು 100% ಹೇಳ್ಬಿಡ್ತಾರೆ ಯಾರು ನೋಡಿದ್ರೆ. ಅಕ್ಕಿ ತುಂಬ ಚೆನ್ನಾಗಿ ಆಡುತ್ತೆ ಅಂದ್ಬಿಟ್ಟು, ತುಂಬ ಚೆನ್ನಾಗಿ ಆಡ್ತು ಅಕ್ಕಿ. ಇದು ಪಟ್ಟ ನನ್ನ ಹತ್ರ ಸ್ವಲ್ಪ ಕಾಯಿಲೆ ಬಂದು ಸುತ್ತೋಯ್ತು ಅಕ್ಕಿ. ಇದು ತುಂಬ ಒಳ್ಳೆ ಪಟ, ಇದು ತುಂಬ ಚೆನ್ನಾಗಿ ಆಡ್ತು. ಇದು ಒಂದು ಎರಡು ಕಲ್ಲಿ ಪಟಾನೇ ಒಂದು ನಾಲ್ಕೂವರೆ ಅವರ್ ಆಡ್ಬಿಡ್ತೈತೆ ಅಕ್ಕಿ ಇದು. ಆಮೇಲೆ ರೆಕ್ಕೆ ಹೊಡೆದಿಕ್ಕಿದೆ ಅದು, ಆಮೇಲೆ ಸುತ್ತೋಯ್ತು ಅಕ್ಕಿ ಇದು. ಈ ಥರ ಬಾಡಿ ಶೇಪ್ ಎಲ್ಲ ನೀವು ತೊಗೊಂಡು ನೀವು ಆರಾಮಾಗಿ ಚೂಸ್ ಮಾಡಿ. ಈ ಥರ ಬಾಡಿ ಶೇಪ್ ಇರೋದು